ಕನ್ನಡ ಪಿ ಎಂ ಸಿ ವಾಹಿನಿ ವೀಕ್ಷಕರಿಗೆ ಹೃದಯ ಸ್ವಾಗತವನ್ನ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮೆಲ್ಲರ ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲ ಪತ್ರಿ ಮೇಡಮ್ನರಿಗೂ ಸಹ ಆತ್ಮೀಯವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಪತ್ರಿಜೀವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂಥ ಸಮಸ್ತ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಈ ಒಂದು ಪತ್ರಿಜೀವಾಣಿ ಕಾರ್ಯಕ್ರಮದಲ್ಲಿ ಮೂರು ವಿಧವಾದಂತಹ ಧರ್ಮಗಳನ್ನು ನಾವು ತಿಳಿದುಕೊಳ್ಳೋಣ ಮಾಡ್ಯಾ ಫ್ರೆಂಡ್ಸ್ ಪ್ರತಿಯೊಂದು ಆತ್ಮವೂ ಸಹ ತನ್ನ ಒಂದು ಆತ್ಮ ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಆತ್ಮವು ಅನುಸರಿಸಬೇಕಾದಂತಹ ಮೂರು ಧರ್ಮಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಮಾಡ್ಯಾ ಫ್ರೆಂಡ್ಸ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಹೇಳಿರುವಂತೆ ಅವರ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್ಗಳಲ್ಲಿ ಈ ಒಂದು ಮೂರು ಧರ್ಮಗಳ ಬಗ್ಗೆ ಅದ್ಭುತವಾಗಿ ಹೇಳಿದ್ದಾರೆ ಆ ಒಂದು ಧರ್ಮಗಳನ್ನು ಈ ಒಂದು ಪತ್ರಿಜೀವಾಣಿ ಕಾರ್ಯಕ್ರಮದಲ್ಲಿ ನನಗೆ ತಿಳಿದಿರುವಂತೆ ನನ್ನದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಈ ಒಂದು ಮೂರು ಧರ್ಮಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಆ ಒಂದು ಜ್ಞಾನವನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲು ನಾನು ಬಯಸ್ತಾ ಇದ್ದೇನೆ ಫ್ರೆಂಡ್ಸ್ ಮಾಡ್ಯಾ ಫ್ರೆಂಡ್ಸ್ ಮೊಟ್ಟ ಮೊದಲನೇದಾಗಿ ಧರ್ಮ ಅಂದರೆ ಏನಂತ ತಿಳ್ಕೊಳ್ಳೋಣ ಮಾಡ್ಯಾ ಫ್ರೆಂಡ್ಸ್ ಮಹಾತ್ಮರು ಹೇಳ್ತಾರೆ ಧರ್ಮ ಅಂದರೆ ಯಾವುದು ಸರಿಯಾದದ್ದು ಯಾವುದು ಸರಿಯಲ್ಲದ್ದು ಧರ್ಮ ಅಂದರೆ ಆಚರಣೆ ಸರಿಯಾದ ಆಚರಣೆ ಯಾವುದು ಸರಿಯಾದದ್ದು ಅದರ ಒಂದು ಆಚರಣೆ ಧರ್ಮ ಯಾವುದು ಸರಿಯಲ್ಲದೋ ಅದರ ಒಂದು ಆಚರಣೆಯೇ ಆ ಧರ್ಮ ಮೈಡ ಫ್ರೆಂಡ್ಸ್ ನಾವು ಈ ಒಂದು ಸಮಾಜದಲ್ಲಿ ನೋಡುವಂತಹ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಇವು ಧರ್ಮ ಅಂತ ನಾವು ಅನ್ಕಂತೀವಿ ಅಲ್ಲಿ ಇವು ಧರ್ಮಗಳಲ್ಲ ಇವು ಮತಗಳಷ್ಟೇ ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಆಚರಣೆ ಮಾಡ್ತಕ್ಕಂಥ ವಿಶೇಷವಾದಂತಹ ಧರ್ಮವೇ ಸರಿಯಾದಂತಹ ಧರ್ಮ ಇನ್ನು ಮಹಾತ್ಮರು ಹೇಳ್ತಾರೆ ಧರ್ಮದ ಒಂದು ವಿಶ್ಲೇಷಣೆಯನ್ನು ಮಾಡ್ತಾರೆ ಮೈಡ ಫ್ರೆಂಡ್ಸ್ ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿಹಿ ಸ ಧರ್ಮ ಎನ್ನುವಂತಹ ಮಾತನ್ನು ಹೇಳ್ತಾರೆ ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿಹಿ ಸ ಧರ್ಮ ಯಾವುದು ಸರಿಯಾದಂತಹ ಧರ್ಮ ಅಂದರೆ ಎಲ್ಲಿಯಾದರೆ ಅಭ್ಯುದಯ ಅಂದರೆ ಉದ್ಧಾರ ಆ ಒಂದು ಕಲ್ಯಾಣ ನಾವು ಯಾವ ಒಂದು ಆಚರಣೆಯನ್ನು ಮಾಡ್ತೀವೋ ಆ ಆಚರಣೆಯಿಂದ ಕಲ್ಯಾಣವಾದರೆ ಅಭ್ಯುದಯವಾದರೆ ಮತ್ತು ಆ ಅಭ್ಯುದಯ ಮತ್ತು ಕಲ್ಯಾಣದ ಜೊತೆಯಲ್ಲಿ ನಿಶ್ರೇಯಸ್ಸು ಸಿದ್ಧಿಹಿ ಅಂದರೆ ಮುಕ್ತಿಯೂ ಸಹ ಸಿಗುವಂತಹದ್ದೇ ಸರಿಯಾದಂತಹ ಧರ್ಮ ನಿಜವಾದಂತಹ ಧರ್ಮ ಎನ್ನುವಂತಹ ಮಾತನ್ನು ಹೇಳ್ತಾರೆ ಮೈ ಡರ್ ಫ್ರೆಂಡ್ಸ್ ನಾವು ಮಾಡುವಂತಹ ಆಚರಣೆ ಅದು ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ನೀಡಿರಬೇಕು ಕಲ್ಯಾಣವನ್ನು ನೀಡಿರಬೇಕು ಮತ್ತು ಆ ಮುಕ್ತಿ ಎನ್ನುವಂತಹ ಆ ಒಂದು ಪರಮಸ್ವಪಾನವಾಗಿರುವಂತಹ ಆ ಒಂದು ಮೋಕ್ಷ ಸ್ಥಿತಿಯನ್ನು ಸಹ ನಾವು ಹೊಂದಿರಬೇಕು ಅಂತಹ ಒಂದು ಆಚರಣೆಯನ್ನು ಅದನ್ನು ಸರಿಯಾದ ಧರ್ಮ ಅಂತ ಹೇಳ್ತಾರೆ ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ ಸರಿಯಾದ ಧರ್ಮವೇ ಅದು ಯಾವುದು ನಾವು ಏನಾದರೆ ಆಚರಣೆ ಮಾಡ್ತೀವೋ ಆ ಆಚರಣೆಯಿಂದ ಅಭ್ಯುದಯ ಆಗಿರಬೇಕು ಕಲ್ಯಾಣವಾಗಿರಬೇಕು ಮತ್ತು ಅದರ ಜೊತೆಯಲ್ಲಿ ಆ ಒಂದು ಮುಕ್ತಿಯೂ ಸಹ ನಮಗೆ ಸಿಕ್ಕಿರಬೇಕು ಮುಕ್ತಿ ಅಂದರೆ ರಾಹಿತ್ಯ ಸ್ಥಿತಿಯನ್ನು ಹೊಂದುವಂತಹ ಅದ್ಭುತವಾದಂತಹ ಒಂದು ಸ್ಥಿತಿ ಅಂತಹ ಒಂದು ಸ್ಥಿತಿಗೆ ಸೇರುವಂತಹ ಆಚರಣೆಯೇ ಸರಿಯಾದಂತಹ ಆಚರಣೆ ಆ ಸರಿಯಾದಂತಹ ಆಚರಣೆಯೇ ಧರ್ಮ ಅಂತ ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್ ಈ ದಿನ ವಿಶೇಷವಾಗಿ ಮೂರು ಧರ್ಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಶರೀರ ಧರ್ಮ ಎರಡನೇದಾಗಿ ಕುಟುಂಬ ಧರ್ಮ ಮೂರನೇದು ಸಮಾಜ ಧರ್ಮ ಮೈಡ ಫ್ರೆಂಡ್ಸ್ ಪ್ರತಿಯೊಂದು ಆತ್ಮವೂ ಸಹ ತನ್ನ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಲು ಆ ಒಂದು ಪೂರ್ಣಾತ್ಮ ಸ್ಥಿತಿಗೆ ಸೇರಿಕೊಳ್ಳಲು ಆ ಒಂದು ದುಃಖರಾಹಿತ್ಯ ಸ್ಥಿತಿಗೆ ಸೇರಿಕೊಳ್ಳಲು ಆ ಒಂದು ಮೋಕ್ ಮೋಕ್ಷವನ್ನು ಸೇರಿಕೊಳ್ಳಲು ಈ ಮೂರು ಧರ್ಮಗಳನ್ನು ಆಚರಣೆ ಮಾಡಲೇಬೇಕು ಮೈಡ ಫ್ರೆಂಡ್ಸ್ ಆತ್ಮಕ್ಕೆ ಶರೀರ ಬೇಕು ಈ ಶರೀರಕ್ಕೆ ಮತ್ತೆ ಕುಟುಂಬ ಬೇಕು ಆ ಕುಟುಂಬ ಮತ್ತು ಸಮಾಜ ಬೇಕು ಅಂದರೆ ನಿನ್ನ ಒಂದು ಆತ್ಮ ಪ್ರಯಾಣದಲ್ಲಿ ನೀನು ಅದ್ಭುತವಾದಂತಹ ಒಂದು ಮೋಕ್ಷ ಸ್ಥಿತಿಗೆ ಸೇರಿಕೊಳ್ಳುವಂತಹ ಪ್ರಯಾಣದಲ್ಲಿ ನಿನಗೆ ಈ ಒಂದು ಶರೀರ ಮತ್ತು ಕುಟುಂಬ ಮತ್ತು ಸಮಾಜ ಈ ಮೂರು ಧರ್ಮಗಳನ್ನು ನಾವು ಪಾಲಿಸಲೇಬೇಕು ಮೈಡ್ಯಾ ಫ್ರೆಂಡ್ಸ್ ನಾವೆಲ್ಲರೂ ಆತ್ಮ ಪದಾರ್ಥಗಳು ನಮ್ಮ ಆತ್ಮದ ಒಂದು ಪ್ರಯಾಣಕ್ಕೆ ಒಂದು ವಾಹನ ಬೇಕು ಆ ವಾಹನವೇ ಈ ಒಂದು ಶರೀರ ಹಾಗಾಗಿ ಈ ಒಂದು ಶರೀರ ಧರ್ಮವನ್ನು ನಾವು ಪಾಲಿಸಲೇಬೇಕು ಮೈಡ್ಯಾ ಫ್ರೆಂಡ್ಸ್ ಮೊಟ್ಟ ಮೊದಲನೆಯ ಒಂದು ಧರ್ಮ ಶರೀರ ಧರ್ಮ ಈ ಒಂದು ಶರೀರವನ್ನು ನಾವು ಆ ಒಂದು ಮೇಲುಲೋಕದಲ್ಲಿದ್ದಾಗ ನಮ್ಮ ಒಂದು ಇಚ್ಛಾಶಕ್ತಿಯಿಂದ ನಮ್ಮ ಒಂದು ಕ್ರಿಯಾಶಕ್ತಿಯಿಂದ ಹಾಗೂ ಆ ಒಂದು ಜ್ಞಾನ ಶಕ್ತಿಯಿಂದ ನಾವು ನಮ್ಮ ಶರೀರವನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಮೈಡ ಫ್ರೆಂಡ್ಸ್ ಪ್ರತಿಯೊಂದು ಆತ್ಮವೂ ಸಹ ತನ್ನ ಆತ್ಮ ಪ್ರಯಾಣಕ್ಕೆ ಅನುಕೂಲಕರವಾದಂತಹ ಕುಟುಂಬವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ತಂದೆ ತಾಯಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಆ ಒಂದು ಜನಾಲೋಕದಲ್ಲಿ ಇದ್ದುಕೊಂಡೇ ಈ ಒಂದು ಭೂಲೋಕದಲ್ಲಿರುವಂತಹ ತಂದೆ ತಾಯಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ಅದು ನಮ್ಮ ಆತ್ಮಪ್ರಯಾಣಕ್ಕೆ ಪೂರಕವಾದಂತಹ ಕುಟುಂಬವನ್ನು ಸಮಾಜವನ್ನು ಮತ್ತು ತಂದೆ ತಾಯಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಮಾಡ್ಯ ಫ್ರೆಂಡ್ಸ್ ಅದು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀವಿ ನಮ್ಮ ಇಚ್ಛಾಶಕ್ತಿಯಿಂದ ಸ್ವ ಜ್ಞಾನ ಶಕ್ತಿಯಿಂದ ಹಾಗೂ ಕ್ರಿಯಾಶಕ್ತಿಯಿಂದ ಈ ಮೂರು ಶಕ್ತಿಗಳ ಒಂದು ಆ ಸ್ವರೂಪದಿಂದ ಆ ಒಂದು ಅನುಸಂಧಾನದಿಂದ ನಾವು ಈ ಒಂದು ಭೂಲೋಕದಲ್ಲಿ ನಮ್ಮ ತಂದೆ ತಾಯಿಗಳನ್ನು ನಮ್ಮ ಕುಟುಂಬವನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ ನಮ್ಮ ಆತ್ಮದ ಪ್ರಯಾಣಕ್ಕೆ ಆತ್ಮದ ಉದ್ಧಾರಕ್ಕೆ ನಾವು ಸಹ ಆ ಒಂದು ಉನ್ನತವಾದಂತಹ ಪರಮಾತ್ಮನ ಸ್ಥಿತಿಗೆ ಸೇರಬೇಕಂದ್ರೆ ನಾವು ಈ ಒಂದು ಶರೀರವನ್ನು ಧರಿಸಲೇಬೇಕು ಹಾಗೆ ಕುಟುಂಬವನ್ನು ಸಹ ನಾವು ಹೊಂದಲೇಬೇಕು ತದನಂತರ ಸಮಾಜದಲ್ಲಿ ನಾವು ಆ ಒಂದು ಸಮಾಜದೊಂದಿಗೆ ಅದ್ಭುತವಾಗಿ ಜೀವಿಸಬೇಕು ಡಾ ಫ್ರೆಂಡ್ಸ್ ನಾವು ಕಳ್ತೀವಿ ಇದು ಕೇವಲ ಶರೀರ ಅಂತ ಅಂದ್ಕೊಳ್ತೀವಿ ಈ ಕೇವಲ ಶರೀರ ಅಲ್ಲ ಮೈಡ್ಯಾ ಫ್ರೆಂಡ್ಸ್ ಇದು ಅದ್ಭುತವಾಗಿ ನಮಗೆ ನಮ್ಮ ಒಂದು ಇಚ್ಛಾಶಕ್ತಿಯಿಂದ ಜ್ಞಾನಶಕ್ತಿಯಿಂದ ಕ್ರಿಯಾಶಕ್ತಿಯಿಂದ ನಮಗೆ ನಾವೇ ತಯಾರು ಮಾಡ್ಕೊಂಡು ಬಂದಿರತಕ್ಕಂಥ ಅದ್ಭುತವಾದಂತಹ ವಾಹನ ಇದು ಈ ವಾಹನವನ್ನು ನಾವು ಸರಿಯಾಗಿ ನೋಡ್ಕೋಬೇಕು ಇದನ್ನೇ ಶರೀರ ಧರ್ಮ ಅಂತ ಹೇಳ್ತಾರೆ ಈ ಒಂದು ಶರೀರ ಧರ್ಮದಲ್ಲಿ ಈ ಶರೀರಕ್ಕೆ ಬೇಕಾಗುವಂತಹ ಷಡ್ ರುಚಿಗಳನ್ನು ನಾವು ಕೊಡಬೇಕು ಈ ಶರೀರಕ್ಕೆ ಬೇಡವಾದಂತಹ ಆಹಾರವನ್ನು ಈ ಶರೀರಕ್ಕೆ ಹಾಕಬಾರ್ದು ಈ ಶರೀರ ಕೋರಿದಂತಹ ಆಹಾರವನ್ನೇ ಹಾಕಬೇಕು ಅದನ್ನೇ ಷಡ್ರುಚಿಗಳಂತ ಹೇಳ್ತಾರೆ ಈ ಶರೀರ ತುಚ್ಛವಾದದ್ದು ಈ ಶರೀರ ಏನೂ ಇಲ್ಲ ಅಂತೇಳಿ ನಾವು ಈ ಶರೀರವನ್ನು ನಾವು ಕಡೆಗಣಿಸಬಾರದು ಈ ಶರೀರವನ್ನು ನಾವು ಪ್ರೀತಿಸಬೇಕು ಈ ಶರೀರವನ್ನು ನಾವು ಗೌರವಿಸಬೇಕು ಈ ಶರೀರದೊಂದಿಗೆ ನಾವು ಈ ಒಂದು ಭೂಮಂಡಲದಲ್ಲಿ ಇದ್ದೀವಿ ನಾವು ಆತ್ಮ ಪದಾರ್ಥವೂ ಹೌದು ಹಾಗೂ ಶರೀರವೂ ಹೌದು ನಾವು ಜೀವಾತ್ಮ ಆಗಿದ್ದೀವಿ ಈಗ ಮೈಡ ಫ್ರೆಂಡ್ಸ್ ಈ ಒಂದು ಆತ್ಮ ಪ್ರಯಾಣದಲ್ಲಿ ಜೀವಾತ್ಮ ಪ್ರಯಾಣದಲ್ಲಿ ನಾವು ಈ ಶರೀರವನ್ನು ಅದ್ಭುತವಾಗಿ ನಾವು ನೋಡ್ಕೋಬೇಕು ಇದು ಕೇವಲ ಮಲಮೂತ್ರಗಳಿಂದ ತುಂಬಿರುವಂತಹ ತುಚ್ಛವಾದಂತಹ ಶರೀರ ಅಂತ ಹೇಳಿಬಿಟ್ಟು ನಾವು ಈ ಶರೀರವನ್ನು ಕಡೆಗಣಿಸಬಾರದು ಈ ಶರೀರಕ್ಕೆ ಬೇಕಾಗುವಂತಹ ಸಕಲ ಪೋಷಕಾಂಶಗಳನ್ನು ಷಡ್ರುಚಿಗಳನ್ನು ಕೊಡಬೇಕು ಮುಖ್ಯವಾಗಿ ಈ ಒಂದು ಶರೀರ ಪೋಷಣೆಯನ್ನು ನಾವು ಕೇವಲ ಸಸ್ಯಾಹಾರದಿಂದ ಬರುವಂತಹ ಆಹಾರವನ್ನೇ ಕೊಡಬೇಕು ಮತ್ತು ಮಾಂಸಾಹಾರವನ್ನು ಕೊಡಬಾರದು ಈ ಒಂದು ದೇಹಕ್ಕೆ ಈ ದೇಹಕ್ಕೆ ಮಾಂಸಾಹಾರವನ್ನು ಕೊಟ್ಟರೆ ಅದು ಕೆಟ್ಟೋಗುತ್ತೆ ಮೈಡ ಫ್ರೆಂಡ್ಸ್ ಉದಾಹರಣೆ ಹೇಳಬೇಕಂದ್ರೆ ಪೆಟ್ರೋಲ್ ಕಾರಲ್ಲಿ ಸೀಮೆಂಟ್ ಹಾಕಿ ಓಡಿಸಿದ್ರೆ ಆಗ ಪೆಟ್ರೋಲು ಕಾರು ಒಂದಲ್ಲ ಒಂದು ದಿನ ಕೆಟ್ಟು ಹೋಗುತ್ತೆ ಅದೇ ರೀತಿ ಈ ಒಂದು ಮಾನವ ಶರೀರ ಅನ್ನುವಂಥದ್ದು ಸಸ್ಯಾಹಾರವನ್ನು ಹಾಕುವುದಕ್ಕೆ ಮಾತ್ರ ಇರತಕ್ಕಂಥದ್ದು ನಾವು ಮಾಂಸಾಹಾರವನ್ನು ಹಾಕಿದ್ದೇ ಆದರೆ ಒಂದಲ್ಲ ಒಂದಿನ ಈ ಶರೀರ ಏನಾಗುತ್ತೆ ಕೆಟ್ಟು ಹೋಗುತ್ತೆ ಕೆಟ್ಟು ಹೋಗುತ್ತೆ ಅಂದರೆ ರೋಗಗ್ರಸ್ತವಾಗುತ್ತೆ ನಿಸ್ಸಾಯಕವಾಗುತ್ತೆ ಆಯುಷು ಕಡಿಮೆ ಆಗುತ್ತೆ ನಾವೊಂದು ನೂರು ವರ್ಷ ಈ ಒಂದು ಶರೀರದಲ್ಲಿ ಇರೋಣ ಅಂತೇಳಿ ನಾವು ಆ ಮೇಲೆ ಲೋಕದಲ್ಲಿ ಅಂದುಕೊಂಡು ಈ ಶರೀರವನ್ನು ಸೃಷ್ಟಿ ಮಾಡ್ಕೊಂಡು ಬಂದಿರ್ತೀವಿ ಈ ಒಂದು ಸಮಾಜ ಈ ಒಂದು ಇಲ್ಲಿರ್ತಕ್ಕಂಥ ಜನರನ್ನು ನೋಡಿಬಿಟ್ಟು ನಾವು ಬೇಡವಾದಂತಹ ಒಂದು ಮಾಂಸಾಹಾರವನ್ನು ಹಾಕಿದಾಗ ಈ ಒಂದು ಶರೀರದ ಆಯುಷು ಕೂಡ ಆಗುತ್ತೆ ಮಾಡ್ಯ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಶರೀರ ಧರ್ಮವನ್ನು ನಾವು ಪಾಲಿಸಲೇಬೇಕು ಈ ಶರೀರಕ್ಕೆ ಬೇಕಾಗುವಂತಹ ಷಡ್ ರುಚಿಗಳನ್ನು ನಾವು ಕೊಡಲೇಬೇಕು ಈ ಒಂದು ಶರೀರ ಕೇಳ್ಕೊಳ್ಳುತ್ತೆ ಕೆಲವು ಸಾರಿ ಸಿಹಿಯನ್ನು ತಿನ್ಬೇಕಂತ ಅನಿಸುತ್ತೆ ಸಿಹಿಯನ್ನು ತಿನ್ನಬೇಕು ಕೆಲವು ಸಾರಿ ಉಪ್ಪು ತಿನ್ಬೇಕೆ ಉಪ್ಪನ್ನು ತಿನ್ನಬೇಕು ಕೆಲವು ಸಾರಿ ಈ ಶರೀರ ಸೆಕ್ಸನ್ನು ಕೋರ್ಕೊಳ್ಳುತ್ತೆ ಅದನ್ನು ಸಹ ನಾವು ಕೊಡಬೇಕು ಇದೇ ಶರೀರ ಧರ್ಮ ಮಾಡ ಫ್ರೆಂಡ್ಸ್ ಈ ಶರೀರವನ್ನು ನಾವು ಎಷ್ಟು ಅದ್ಭುತವಾಗಿ ಕಾಪಾಡಿಕೊಳ್ತೀವೋ ಅಷ್ಟು ಈ ಒಂದು ಭೂಮಂಡಲದಲ್ಲಿ ನಾವು ಅನುಭವವನ್ನು ಮತ್ತು ಜ್ಞಾನವನ್ನು ಹೊಂದ್ತೇವೆ ಈ ಆತ್ಮಕ್ಕೆ ಈ ಶರೀರ ಬೇಕು ಈ ಆತ್ಮದ ಅನುಭವ ಹೊಂದೋದಕ್ಕೆ ಮತ್ತೆ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಈ ಒಂದು ಶರೀರ ಬಹಳ ಮುಖ್ಯಮ ಫ್ರೆಂಡ್ಸ್ ಈ ಶರೀರವದಿಂದಲೇ ನಾವು ಎಷ್ಟೋ ಅನುಭವವನ್ನು ಜ್ಞಾನವನ್ನು ಹೊಂದಿ ಆ ಒಂದು ಪರಮಾತ್ಮ ಸ್ಥಿತಿಗೆ ನಾವು ಸೇರಿಕೊಳ್ತೇವೆ ನಮ್ಮನ್ನು ಆ ಒಂದು ಪರಮಾತ್ಮನಡೆಗೆ ಸೇರಿಸುವಂತಹ ಅದ್ಭುತವಾದಂತಹ ವಾಹನವೇ ಈ ಒಂದು ಶರೀರ ಹಾಗಂತೇಳಿ ಈ ಶರೀರವನ್ನು ನಾವು ಕಡೆಗಣಿಸಬಾರದು ಇದನ್ನು ನಾವು ಗೌರವಿಸಬೇಕು ಈ ಶರೀರವನ್ನು ನಾವು ತುಂಬು ಪ್ರೀತಿಯಿಂದ ಪ್ರೀತಿಸಬೇಕು ತುಂಬು ಹೃದಯದಿಂದ ಪ್ರೀತಿಸಬೇಕು ಈ ಶರೀರಕ್ಕೆ ಯಾವುದೇ ರೀತಿಯಾದಂತಹ ಮಾಂಸಾಹಾರವನ್ನು ಹಾಕಬಾರ್ದು ಅದೇ ರೀತಿ ಬೆಳ್ಳುಳ್ಳಿಯನ್ನು ಸಹ ನಾವು ತಿನ್ನಬಾರ್ದು ಮೈ ಡಿಯರ್ ಫ್ರೆಂಡ್ಸ್ ಒಂದು ಬೆಳ್ಳುಳ್ಳಿ ಗಡ್ಡಿಯಲ್ಲಿ ಒಂದು ಕೆ ಜಿ ಮಾಂಸದಷ್ಟು ಹಾನಿ ಉಂಟು ಮಾಡುತ್ತೆ ಒಂದು ಬೆಳ್ಳುಳ್ಳಿ ಗಡ್ಡೆ ಹಾಗಾಗಿ ನಮ್ಮ ಒಂದು ಸಸ್ಯಾಹಾರದ ಊಟದಲ್ಲಿ ಯಾವುದೇ ರೀತಿಯಾದಂತಹ ಆ ಒಂದು ಬೆಳ್ಳುಳ್ಳಿಯನ್ನು ಹಾಕಲಾರ್ದಂಗೆ ತಿಂದರೆ ಬಹಳಷ್ಟು ಶಕ್ತಿಯುತವಾಗಿರುತ್ತೆ ಈ ಒಂದು ದೇಹ ಒಟ್ಟಾರೆಯಾಗಿ ಮಾಡ್ಯ ಫ್ರೆಂಡ್ಸ್ ಈ ಒಂದು ಶರೀರ ಧರ್ಮವನ್ನು ನಾವು ಪಾಲಿಸಲೇಬೇಕು ಇನ್ನು ಎರಡನೇ ಧರ್ಮ ಕುಟುಂಬ ಧರ್ಮ ಮೈ ಡ್ಯಾ ಫ್ರೆಂಡ್ಸ್ ನಮ್ಮ ತಂದೆ ತಾಯಿಗಳನ್ನು ನಾವು ಅದ್ಭುತವಾಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಹೆಂಡತಿ ಮಕ್ಕಳನ್ನು ನಾವು ನೋಡ್ಕೋಬೇಕು ನೀನು ಏನಾದರೂ ಸಾಧನೆ ಮಾಡಬೇಕಂದ್ರೆ ನಿನ್ನ ಕುಟುಂಬದ ಒಂದು ಸಹಕಾರ ಅದರ ಒಂದು ಕುಟುಂಬದ ಒಂದು ಬೆಂಬಲವು ಬಹಳ ಮುಖ್ಯ ನೀನು ಧ್ಯಾನಿಯಾಗಿದೆಯಾ ಆಧ್ಯಾತ್ಮಿಕ ಜ್ಞಾನಿಯಾಗಿದೆಯಾ ಮತ್ತು ನಾನು ಇನ್ನೂ ಏನಾದರೂ ಸಾಧನೆ ಮಾಡಬೇಕಂತ ಹೇಳಿಬಿಟ್ಟು ನೀನು ನಿನ್ನ ಕುಟುಂಬವನ್ನು ನೀನು ನಿರ್ಲಕ್ಷಣೆ ಮಾಡಬಾರ್ದು ಮುಖ್ಯವಾಗಿ ತಂದೆ ತಾಯಿಗಳನ್ನು ನಿರ್ಲಕ್ಷಣೆ ಮಾಡಬಾರ್ದು ಯಾಕಂದರೆ ಈ ಒಂದು ಶರೀರವನ್ನು ಕೊಟ್ಟಿರ್ತಕ್ಕಂಥವರೇ ಆ ತಂದೆ ತಾಯಿಗಳು ಮೈಡ ಫ್ರೆಂಡ್ಸ್ ನಾವು ಈ ಭೂಮಂಡಲದಲ್ಲಿ ಈ ಶರೀರವನ್ನು ತೆಗೆದುಕೊಂಡು ಅದ್ಭುತವಾಗಿ ಜೀವಿಸುವುದಕ್ಕೆ ನಮ್ಮ ತಂದೆ ತಾಯಿಗಳೇ ಮೂಲ ಕಾರಣರಾಗಿರ್ತಾರೆ ಆ ತಂದೆ ತಾಯಿಯನ್ನು ನಾವು ನೋಡ್ಕೋಬೇಕು ಮತ್ತು ತಂದೆ ತಾಯಿಯನ್ನು ಬಿಟ್ಟು ಹೋಗಬಾರ್ದು ಸನ್ಯಾಸಿ ಆಗಬಾರ್ದು ಅಥವಾ ಬ್ರಹ್ಮಚರ್ಯ ಆಗಬಾರ್ದು ನಾವು ಕುಟುಂಬದಲ್ಲಿ ಇದ್ದುಕೊಂಡೇ ತಂದೆ ತಾಯಿಯನ್ನು ನೋಡಿಕೊಳ್ಳುತ್ತಾ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುತ್ತಾ ನಮ್ಮ ಕುಟುಂಬ ಧರ್ಮವನ್ನು ನಾವು ಪಾಲಿಸಲೇಬೇಕು ಮೇಡ ಫ್ರೆಂಡ್ಸ್ ನೀನು ಒಂದು ವೇಳೆ ಕುಟುಂಬ ಧರ್ಮವನ್ನು ಪಾಲಿಸದೇ ಹೋದರೆ ನಿನ್ನ ತಂದೆ ತಾಯಿಗಳನ್ನು ನೀನು ಪೋಷಣೆ ಮಾಡೋಕ್ಕಾಗಲಾರದೆ ಆ ಒಂದು ಅನಾಥಾಶ್ರಮಗಳಿಗೆ ನೀನು ಕಳಿಸಿಕೊಟ್ಟಿದ್ದೆ ಆದರೆ ಮತ್ತೆ ಆ ಒಂದು ಕರ್ಮವನ್ನು ನೀನು ಮತ್ತೆ ಅನುಭವಿಸ್ಲಿಕ್ಕೆ ಬೇಕು ಅನುಭವಿಸ್ಲಿಕ್ಕೆ ಬರಬೇಕಾಗುತ್ತೆ ಈ ಭೂಮಿಗೆ ಯಾಕಂದರೆ ಈ ಒಂದು ಜನ್ಮದಲ್ಲಿ ನೀನು ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಅಂದರೆ ಕುಟುಂಬವನ್ನು ನೀನು ಸರಿಯಾಗಿ ಪೋಷಣೆ ಮಾಡಿಲ್ಲ ಹಾಗಾಗಿ ಮತ್ತೆ ಆ ಒಂದು ಆ ಜ್ಞಾನವನ್ನು ತೆಗೆದುಕೊಳ್ಳೋದಕ್ಕೆ ಮತ್ತೆ ನಾವು ಬರಬೇಕು ಮೇಡ ಫ್ರೆಂಡ್ಸ್ ಈ ಮೂರು ಧರ್ಮಗಳನ್ನು ಚಾಚು ತಪ್ಪದೆ ಪಾಲಿಸೋದಕ್ಕೋಸ್ಕರನೇ ನಾವು ಈ ಒಂದು ಭೂಮಿ ಬರಲೇಬೇಕಾಗತ್ತೆ ಈ ಒಂದು ಕುಟುಂಬ ಧರ್ಮ ಮುಖ್ಯವಾದದ್ದು ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಪೋಷಣೆ ಮಾಡಿ ಲಾಲನೆ ಮಾಡಿ ಬೆಳೆಸಿದ್ದಾರೆ ಅವರನ್ನು ಸಹ ನಾವು ಆ ಒಂದು ವೃದ್ಧಾಪ್ಯದಲ್ಲಿ ಅವರನ್ನು ನಾವು ಪೋಷಣೆ ಮಾಡ್ತಕ್ಕಂಥದ್ದು ಧರ್ಮ ಅದು ನಮ್ಮ ಕರ್ತವ್ಯ ನಾವು ನಮ್ಮ ಕುಟುಂಬ ಧರ್ಮವನ್ನು ಮರೆತು ಅಥವಾ ನಿರ್ಲಕ್ಷ್ಯ ಮಾಡಿ ನಾವು ಏನೂ ಸಾಧಿಸುವುದು ಏನೂ ಇಲ್ಲ ಮೈಡ್ಯಾ ಫ್ರೆಂಡ್ಸ್ ಈ ಕುಟುಂಬ ಧರ್ಮವನ್ನು ಪಾಲಿಸಲೇಬೇಕು ಪಾಲಿಸದೇ ಹೋದರೆ ಮತ್ತೆ ಮತ್ತೆ ನಾವು ಜನ್ಮವನ್ನು ತೆಗೆದುಕೊಳ್ತೇವೆ ಮತ್ತು ಅದೇ ಪಾಠಗಳನ್ನು ಕಲಿಬೇಕಾಗುತ್ತೆ ಮತ್ತು ಅಲ್ಲಿ ಆ ಜ್ಞಾನವನ್ನು ಹೊಂದಬೇಕಾಗುತ್ತೆ ಮೈಡ್ಯಾ ಫ್ರೆಂಡ್ಸ್ ಹಾಗಾಗಿ ಒಂದು ಸಾರಿ ಈ ಒಂದು ಶರೀರವನ್ನು ಕೊಟ್ಟಿರ್ತಕ್ಕಂಥ ಆ ಕುಟುಂಬವನ್ನು ನಮ್ಮ ತಂದೆ ತಾಯಿಯರನ್ನು ನಾವು ಅದ್ಭುತವಾಗಿ ಆನಂದವಾಗಿ ನೋಡಿಕೊಳ್ಳುವಂತಹ ಕರ್ತವ್ಯ ನಮ್ಮದ ನಮ್ಮೆಲ್ಲರದ್ದು ಆಗಿದೆ ಮೈಡ ಫ್ರೆಂಡ್ಸ್ ಇದು ಕುಟುಂಬ ಧರ್ಮ ಇನ್ನು ಸಮಾಜ ಧರ್ಮ ನಮ್ಮ ಒಂದು ಏಳಿಗೆಗೆ ಸಮಾಜ ಎಷ್ಟೋ ನಮಗೆ ಸಹಕಾರ ನೀಡುತ್ತಾ ಇರುತ್ತೆ ಆ ಒಂದು ಸಮಾಜ ಧರ್ಮವೂ ಸಹ ನಮಗೆ ಆ ಒಂದು ಧರ್ಮ ಇರಬೇಕು ನಮಗೆ ಧರ್ಮ ಮಾಡಬೇಕೆನ್ನುವಂತಹ ಹಿತಾಸಕ್ತಿ ಇರಬೇಕು ಮೈ ಮೈಡ್ಯಾ ಫ್ರೆಂಡ್ಸ್ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕಂದ್ರೆ ಅದ್ಭುತವಾಗಿ ಬದುಕಬೇಕು ಒಂದು ಸೇವಾ ದೃಕ್ಪದದಲ್ಲಿ ಜೀವಿಸಬೇಕು ಮೈ ಮೈಡ್ಯ ಫ್ರೆಂಡ್ಸ್ ಸೇವೆ ಅಂದರೆ ನೀನು ಏನನ್ನ ಜ್ಞಾನವನ್ನು ಹೊಂದಿದೆಯೋ ಅಥವಾ ನೀನು ಏನು ಇಷ್ಟ ಬೀಳ್ತದೆಯೋ ಮಾಡೋದಕ್ಕೆ ಆ ಒಂದು ಸೇವೆಯನ್ನು ಸಮಾಜಕ್ಕೆ ನೀನು ಕೊಡಬೇಕು ಸಮಾಜಕ್ಕೆ ನೀನು ಭಾರ ಆಗಿರಬಾರ್ದು ಸಮಾಜಕ್ಕೆ ನೀನು ಒಬ್ಬ ಆದರ್ಶ ವ್ಯಕ್ತಿಯಾಗಬೇಕು ನೀನು ದೇಹ ಬಿಟ್ಟು ಹೋದ ಮೇಲೆ ಸಮಾಜದಲ್ಲಿರುವಂತಹ ಜನರೆಲ್ಲರೂ ನಿನ್ನನ್ನು ಆಡಿ ಹೊಗಳಬೇಕು ನಿನ್ನನ್ನು ನೆನೆಯುವಂತಹವರಾಗಬೇಕು ಆ ರೀತಿ ನೀನು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು ಇದನ್ನೇ ಸಮಾಜ ಧರ್ಮ ಅಂತ ಹೇಳ್ತಾರೆ ನೀನು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಮಿತ್ರತ್ವದಿಂದ ಜೀವಿಸಬೇಕು ಹಾಗೆ ಸಕಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೆಂದಿಗೂ ಸಹ ಕರುಣೆಯಿಂದ ಇರಬೇಕು ದಯೆಯಿಂದ ಇರಬೇಕು ಸಮಾಜದಲ್ಲಿರುವಂತಹ ನೀತಿ ನಿಯಮಗಳನ್ನು ಕರ್ತವ್ಯಗಳನ್ನು ನೀನು ಪಾಲಿಸಲೇಬೇಕು ಸಮಾಜ ಅಂದರೆ ಪ್ರಕೃತಿ ಆ ಪ್ರಕೃತಿಯಲ್ಲಿಯೂ ಸಹ ನೀನು ಯಾವುದೇ ರೀತಿಯಾದಂತಹ ಹಾನಿ ಮಾಡಲಾರ್ದಂಗೆ ಆ ಪ್ರಕೃತಿಯೊಂದಿಗೆ ಸಹಜೀವನವನ್ನು ಮಾಡುವಂತಹ ಆ ಒಂದು ಕರ್ತವ್ಯ ನಿನ್ನದಾಗಿರಬೇಕು ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಅದ್ಭುತವಾದಂತಹ ಈ ಒಂದು ಮೂರು ಧರ್ಮಗಳನ್ನು ಪಾಲಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಸಹ ಈ ಒಂದು ಶರೀರ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ ಹಾಗೆ ಕುಟುಂಬ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ ಮತ್ತು ಸಮಾಜ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ ಕಾರಣ ಪಿರಮಿಡ್ ಮಾಸ್ಟ್ರುಗಳೆಲ್ಲರೂ ಆತ್ಮಜ್ಞಾನಿಗಳಾಗಿರೋದರಿಂದಲೇ ಆತ್ಮವಿಜ್ಞಾನಿಗಳಾಗಿರೋದರಿಂದಲೇ ಆ ಒಂದು ಧ್ಯಾನ ಶಕ್ತಿಯಿಂದ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯದಿಂದ ಇಂತಹ ಒಂದು ಜ್ಞಾನವನ್ನೆಲ್ಲ ಪಡಿತಾರೆ ಪಡೆದಾದ ನಂತರ ತಮ್ಮ ಕರ್ತವ್ಯ ಏನನ್ನುವಂಥದ್ದು ಅವರಿಗೆ ಅರಿವು ಉಂಟಾಗುತ್ತೆ ಏನು ಅರಿವು ಉಂಟಾಗುತ್ತೆ ಕುಟುಂಬ ಧರ್ಮವನ್ನು ಸರಿಯಾಗಿ ಮಾಡಬೇಕು ಸಮಾಜ ಧರ್ಮವನ್ನು ಸರಿಯಾಗಿ ಮಾಡಬೇಕು ಅದೇ ರೀತಿ ಈ ಒಂದು ಶರೀರ ಧರ್ಮವನ್ನು ಸಹ ಸರಿಯಾಗಿ ಮಾಡಬೇಕೆನ್ನುವಂತಹ ಆ ಒಂದು ಜ್ಞಾನ ಈ ಒಂದು ಧ್ಯಾನ ಮಾಡೋದರಿಂದ ಬರುತ್ತೆ ಹಾಗಾಗಿ ಪಿರಿಬಿಡ್ ಮಾಸ್ಟರ್ಗಳೆಲ್ಲರೂ ಧ್ಯಾನಕ್ಕೆ ಬಂದ ಕೂಡಲೇ ಅವರಲ್ಲಿ ಮೊಟ್ಟೆ ಮೊದಲೇದಾಗಿ ಆ ಒಂದು ಆ ಮಾಂಸಾಹಾರ ತಿನ್ನುವಂಥವರೆಲ್ಲರೂ ಸಸ್ಯಹಾರಿಗಳಾಗಿಬಿಡ್ತಾರೆ ಮಿತ ಸಸ್ಯಹಾರಿಗಳ ಇದ್ದರೂ ಮತ್ ಮಿತಹಾರಿಗಳಾಗಿಬಿಡ್ತಾರೆ ಅಂದರೆ ಶರೀರವನ್ನು ಅದ್ಭುತವಾಗಿ ನೋಡಿಕೊಳ್ಳುವಂತಹ ಒಂದು ಮನಸ್ಥಿತಿಯನ್ನು ಹೊಂತಾರೆ ಧ್ಯಾನ ಮಾಡುವುದರ ಥರ ಮಾಡುವುದರಿಂದ ಅಂದರೆ ಅವರ ಒಂದು ಕರ್ತವ್ಯ ಗೊತ್ತಾಗುತ್ತೆ ಅವರ ಧರ್ಮ ಗೊತ್ತಾಗುತ್ತೆ ಧ್ಯಾನದಿಂದಲೇ ಜ್ಞಾನ ಜ್ಞಾನದಿಂದಲೇ ಮುಕ್ತಿ ಧ್ಯಾನ ಮಾಡಿದರೆ ಜ್ಞಾನ ಬರುತ್ತೆ ಏನು ಜ್ಞಾನ ಬರುತ್ತೆ ಶರೀರ ಧರ್ಮವನ್ನು ಪಾಲಿಸಬೇಕೆನ್ನುವಂಥದ್ದು ಕುಟುಂಬ ಧರ್ಮವನ್ನು ಪಾಲಿಸಬೇಕೆನ್ನುವಂಥದ್ದು ಅದೇ ರೀತಿ ಸಮಾಜ ಧರ್ಮವನ್ನು ಪಾಲಿಸಬೇಕೆನ್ನುವಂತಹ ಜ್ಞಾನ ಬಂದಾಗ ಪ್ರತಿಯೊಬ್ಬ ಪಿರಿಮಿಡ್ ಮಾಸ್ಟರು ಸಹ ತನ್ನ ಶರೀರ ಧರ್ಮವನ್ನು ಪಾಲಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ ಶರೀರ ಧರ್ಮ ಅಂದರೆ ಇಷ್ಟೇ ಮಾಡ್ಯ ಫ್ರೆಂಡ್ಸ್ ಈ ಶರೀರಕ್ಕೆ ಬೇಕಾಗುವಂತಹ ಷಡ್ ರುಚಿಗಳನ್ನು ಕೊಡಬೇಕು ಹಾಗೆ ಈ ಶರೀರಕ್ಕೆ ಬೇಡವಾದಂತಹ ಆ ಒಂದು ಮಾಂಸಾಹಾರವನ್ನು ಬಿಟ್ಟು ಸಸ್ಯಾಹಾರವನ್ನೇ ಕೊಡಬೇಕು ಈ ಶರೀರವನ್ನು ನಾವು ಅದ್ಭುತವಾಗಿ ಪೋಷಣೆ ಮಾಡಬೇಕು ಈ ಶರೀರವನ್ನು ಪ್ರೀತಿಸಿಕೊಳ್ಬೇಕು ಈ ಶರೀರವನ್ನು ಗೌರವಿಸಬೇಕು ಈ ಒಂದು ಶರೀರದ ಸಹಾಯದಿಂದಲೇ ನಾವು ಈ ಭೂಮಂಡಲದಲ್ಲಿ ಇದ್ದೀವಿ ಈ ಭೂಮಂಡಲದ ಅನುಭವವನ್ನು ಜ್ಞಾನವನ್ನು ಇದ್ದೇವೆ ಹಾಗಾಗಿ ಈ ಒಂದು ಶರೀರ ಧರ್ಮವನ್ನು ನಾವೆಲ್ಲರೂ ಪಾಲಿಸಲೇಬೇಕು ಅದೇ ರೀತಿ ಕುಟುಂಬ ಧರ್ಮವನ್ನು ಈ ಶರೀರವನ್ನು ಕೊಟ್ಟಿರುವಂತಹ ಆ ತಂದೆ ತಾಯಿಗಳನ್ನು ನಾವು ಯಾವುದೇ ಅನಾಥಾಶ್ರಮಕ್ಕೆ ಕಳಿಸ್ಲಾರ್ದಂಗೆ ನಮ್ಮ ಕರ್ತವ್ಯವಾಗಿ ನಮ್ಮ ಧರ್ಮವಾಗಿ ನಮ್ಮ ತಂದೆ ತಾಯಿಗಳನ್ನು ನಾವು ಪೋಷಣೆ ಮಾಡಬೇಕು ಇನ್ನು ಸಮಾಜ ಧರ್ಮವನ್ನು ಸಮಾಜಕ್ಕೆ ನಾವು ಭಾರ ಆಗಿರಬಾರ್ದು ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಾವು ಜೀವಿಸಬೇಕು ಆವಾಗಲೇ ಸಮಾಜದಲ್ಲಿ ಸಮಾಜಕ್ಕೆ ನಾವು ಏನಾದರೂ ಕೊಡುಗೆಗಳನ್ನು ಕೊಡುವಂತಹ ಅವರಾಗಬೇಕು ಸಮಾಜದಿಂದ ಸಮಾಜಕ್ಕೆ ನಾವು ಏನಾದರೂ ಸತ್ಫಲಗಳನ್ನು ಕೊಡಬೇಕಾಗಿದೆ ಸಮಾಜದಲ್ಲಿ ಹಿಂಸೆಯನ್ನು ಮಾಡೋದಾಗಲಿ ಅಥವಾ ಅಕ್ಕಪಕ್ಕದವರ ಜೊತೆಯಲ್ಲಿ ಯಾವಾಗಲೂ ದ್ವೇಷ ಅಸೂಯದಿಂದ ಆ ಒಂದು ಶತ್ರುತ್ವ ಭಾವನದಲ್ಲಿ ಜೀವಿಸಬಾರ್ದು ಯಾವಾಗಲೂ ಮಿತ್ರತ್ವ ಭಾವದಿಂದ ಎಲ್ಲರೊಂದಿಗೆ ಕಲಿತು ಬೆರೆತು ಹೋಗುವಂತಹ ಆ ಒಂದು ಅದ್ಭುತವಾದಂತಹ ಧರ್ಮವೇ ಸಮಾಜ ಧರ್ಮ ಸಮಾಜದಲ್ಲಿ ನಾವು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಜೀವಿಸಬೇಕು ಇವತ್ತು ಎಷ್ಟೋ ಜನ ಮಹಾತ್ಮರಿದ್ದಾರೆ ಮಹಾತ್ಮ ಗಾಂಧೀಜಿಯವರನ್ನು ನಾವು ಇವತ್ತಿಗೂ ನೆನೆಸ್ತೀವಿ ಸ್ವಾಮಿ ವಿವೇಕಾನಂದರನ್ನು ಇವತ್ತಿಗೂ ನೆನೆಸ್ತೀವಿ ಹಾಗೆ ಗೌತಮ ಬುದ್ಧರನ್ನು ನಾವು ನೆನೆಸ್ತಾ ಇದ್ದೇವೆ ಅವರು ಸಮಾಜಕ್ಕೆ ಏನು ಕೊಟ್ಟರು ಅವರು ಅದ್ಭುತವಾದಂತಹ ಜ್ಞಾನವನ್ನು ಕೊಟ್ಟರು ಸೊ ಪಿರಿಮಿಡ್ ಮಾಸ್ಟರ್ಗಳು ಸಹ ಈ ಸಮಾಜಕ್ಕೆ ಏನನ್ನು ಕೊಡ್ತಾ ಇದ್ದಾರೆ ಅಂದರೆ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ವಿಜ್ಞಾನವನ್ನು ಎಲ್ಲರಿಗೂ ಹೇಳ್ತಾ ಇದ್ದಾರೆ ಈ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಜೀವಿಸ್ತಾ ಇದ್ದಾರೆ ಪಿರಿಮಿಡ್ ಮಾಸ್ಟರ್ಗಳೆಲ್ಲರೂ ಪಿರಿಮಿಡ್ ಮಾಸ್ಟರ್ಗಳು ಎಲ್ಲರಿಗೂ ಧ್ಯಾನವನ್ನು ಹೇಳೋದ್ರ ಮುಖಾಂತರವಾಗಿ ಆ ಒಂದು ಹಿಂಸೆಯನ್ನು ಬಿಟ್ಟು ಅಹಿಂಸೆಯೆಡೆಗೆ ಬನ್ನಿ ಅನ್ನುವಂತಹ ಆ ಒಂದು ಶಾಖಾಹಾರಿ ರ್ಯಾಲಿಗಳನ್ನು ಮಾಡುವುದರ ಮುಖಾಂತರವಾಗಿ ಜನರಲ್ಲಿ ಆ ಒಂದು ಜಾಗರೂಕತೆಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಸಮಾಜ ಧರ್ಮ ಮಾಡ್ಯ ಫ್ರೆಂಡ್ಸ್ ಒಟ್ಟಾರೆಯಾಗಿ ಮಾಡ್ಯ ಫ್ರೆಂಡ್ಸ್ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಮೂರು ರೀತಿಯಾದಂತಹ ಧರ್ಮಗಳನ್ನು ನಾವು ತಿಳಿದುಕೊಂಡಿವಿ ಮೊದಲನೆಯ ಒಂದು ಧರ್ಮ ಶರೀರ ಧರ್ಮ ಎರಡನೇ ಧರ್ಮ ಕುಟುಂಬ ಧರ್ಮ ಮೂರನೇ ಧರ್ಮ ಸಮಾಜ ಧರ್ಮ ಈ ಮೂರು ಧರ್ಮಗಳನ್ನು ನಾವು ಕರ್ತವ್ಯಗಳಂತೆ ಪಾಲಿಸಿ ಆ ಒಂದು ಧರ್ಮದಲ್ಲಿ ಜೀವಿಸಿದ್ರೆ ನಾವು ಅದ್ಭುತವಾಗಿ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದ್ತೇವೆ ಆ ಒಂದು ಮುಕ್ತ ಸ್ಥಿತಿಯಲ್ಲಿ ಆ ಒಂದು ದುಃಖರಾಹಿತ ಸ್ಥಿತಿಯನ್ನು ಹೊಂದೋದಕ್ಕೆ ಈ ಮೂರು ಧರ್ಮಗಳನ್ನು ನಾವು ಚಾಚು ತಪ್ಪದೆ ಪಾಲಿಸೋಣ ಅಂತ ಹೇಳ್ತಾ ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಪಿ ಎಮ್ ಸಿ ಕನ್ನಡ ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು